ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 47ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಮಧ್ಯರಾತ್ರಿಯಿಂದಲೇ ದರ್ಶನ್ ನಿವಾಸದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆಚ್ಚಿನ ನಟನನ್ನ ನೋಡಿ ಕೈಕುಲುಕಿ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಿದ್ದಾರೆ. ದರ್ಶನ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ವಿಶೇಷ ಉಡುಗೊರೆ ಸಿಕ್ಕಿದೆ. ಕಾಟೇರ ನಂತರ ದರ್ಶನ್ ನಟಿಸುತ್ತಿರುವ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಮಿಲನ ಪ್ರಕಾಶ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಈ ಚಿತ್ರಕ್ಕಿದೆ. ತಾರಕ್ ಬಳಿಕ ದರ್ಶನ್ ಪ್ರಕಾಶ್ ಜೋಡಿಯ ಎರಡನೇ ಸಿನಿಮಾ ಇದು. 1:48 ಪವರ್ ಪ್ಯಾಕ್ಡ್ ಟೀಸರ್ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಡುತ್ತಿದೆ. ಡೆವಿಲ್ ಪಕ್ಕ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಎಂದು ನಿರ್ದೇಶಕರು ಈಗಾಗಲೇ ಹೇಳಿದ್ದಾರೆ. ಕಾಟೇರ ಬಳಿಕ ದರ್ಶನ್ ಈ ಚಿತ್ರದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಿಗೆ ಇತ್ತು. ಅದಕ್ಕೆ ಈಗ ಬ್ರೇಕ್ ಬಿದ್ದಂತಾಗಿದೆ. ಜಬರ್ದಸ್ತ್ ಟೀಸರ್ ನಲ್ಲಿ ಡೆವಿಲ್ ವಿಲನಿಸಂ ತೋರಿಸಲಾಗಿದೆ. ಸ್ಟೈಲಿಶ್ ಲುಕ್ ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಕ್ಲೀನ್ ಶೇವ್ ನಲ್ಲಿ ವಿಭಿನ್ನ ಗೆಟಪ್ ನಲ್ಲಿ ಮಿಂಚಿದ್ದಾರೆ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು ಎನ್ನುತ್ತಾ ಕ್ರೇಜಿ ಡಬಲ್ ದರ್ಶನ್ ಎಂಟ್ರಿ ಆಗಿದೆ. ವಿಭಿನ್ನ ಸ್ವಾಗ್ ನಲ್ಲಿ ಸಿಗರೇಟ್ ಸೇದುತ್ತಾ ಸರಸು ಪಾಪು ಹೆಸರು ಕೇಳಲ್ವ ಎಂದು ತನಗೆ ಮೋಸ ಮಾಡಿದವನನ್ನ ಕೊಂದು ಡೆವಿಲ್ ಎಂದು ದರ್ಶನ್ ನಗುವುದನ್ನ ಟೀಸರ್ ನಲ್ಲಿ ನೋಡಬಹುದು. ಬಾಕ್ಸ್ ಆಫೀಸ್ ಸುಲ್ತಾನ್ ಲುಕ್ಕು, ಮ್ಯಾನರಿಸಂ, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಎಲ್ಲವೂ ಹೊಸತಾಗಿದೆ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಡ್ರೆಸ್ ನಲ್ಲಿ ಮೇಲೊಂದು ಕೆಂಪು ಬಣ್ಣದ ಬ್ಲೇಸರ್ ತೊಟ್ಟು ದರ್ಶನ್ ಮಿಂಚಿದ್ದಾರೆ. ಗೆಟಪ್ಗೆ ತಕ್ಕಂತೆ ಕೆಂಪು ಬಣ್ಣದ ಸನ್ಗ್ಲಾಸ್ ತೊಟ್ಟು ಮತ್ತಷ್ಟು ರಂಗಾಗಿದ್ದಾರೆ. ಇನ್ನು ಸಿಗರೇಟ್ ಸೇದುವ ಸ್ಟೈಲ್ ಕೂಡ ಗಮನ ಸೆಳೆಯುತ್ತಿದೆ. ಟೀಸರ್ ನೋಡಿದ್ರೆ ಚಿತ್ರದಲ್ಲಿ ದರ್ಶನ್ ಗ್ಯಾಂಗ್ಸ್ಟರ್ ಆಗಿ ನಟಿಸುತ್ತಿದ್ದಾರ ಎನ್ನುವ ಕುತೂಹಲ ಮೂಡುತ್ತಿದೆ. ಸಣ್ಣ ಟೀಸರ್ ನಿಂದಲೇ ಡೆವಿಲ್ ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ. ಇಡೀ ಸಿನಿಮಾ ಪಾತ್ರ ಹೀಗೆ ಇರುತ್ತಾ ಅಥವಾ ಇದು ಬರೀ ಟೀಸರ್ ಮಾತ್ರನ ಎನ್ನುವುದನ್ನ ಕೂಡ ಕಾದು ನೋಡಬೇಕಿದೆ. ಆದರೆ ಕಾಟೇರ ಬಳಿಕ ಇದು ನಿಜಕ್ಕೂ ಬಹಳ ಡಿಫರೆಂಟ್ ಗೆಟಪ್ ಎನ್ನಬಹುದು. ಅಜನೀಶ್ ಲೋಕನಾಥ್ ಬಿಜಿಎಂ ಟೀಸರ್ ಗೆ ಮತ್ತಷ್ಟು ಮಜಾ ತಂದು ಕೊಟ್ಟಿದೆ. ಸುಧಾಕರ್ ರಾಜ್ ಛಾಯಾಗ್ರಹಣ ಡೆವಿಲ್ ಚಿತ್ರಕ್ಕಿದ್ದು ಹರೀಶ್ ಕೊಂಬೆ ಟೀಸರ್ ಎಡಿಟ್ ಮಾಡಿದ್ದಾರೆ. ಕಳೆದ ವರ್ಷವೇ ಮುಹೂರ್ತ ನೆರವೇರಿಸಿ ಚಿತ್ರಕ್ಕೆ ಚಾಲನೆ ಕೊಡಲಾಗಿದೆ. ಆದಷ್ಟು ಬೇಗ ಚಿತ್ರೀಕರಣ ಆರಂಭಿಸಿ ವರ್ಷದಂತ್ಯಕ್ಕೆ ಡೆವಿಲ್ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನ ನಡೀತಿದೆ. ಇನ್ನು ನಾಯಕಿ ಯಾರು, ಬೇರೆ ಯಾರೆಲ್ಲ ತಾರಾಗಣದಲ್ಲಿ ಇರುತ್ತಾರೆ ಎನ್ನುವ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಸಿಗಲಿದೆ. ಒಟ್ಟಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡದಾಗಿಯೇ ಡೆವಿಲ್ ದರ್ಬಾರ್ ಶುರುವಾಗಿದೆ. ಟೀಸರ್ಗೆ ಅದ್ಭುತ ರೆಸ್ಪಾನ್ಸ್ ಸಿಗುತ್ತಿದೆ. ಸಿನಿಮಾ ನೋಡಲು ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಲ್ಲುವಂತಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.